ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡು. ಚುನಾವಣೆಗಳು ಹತ್ರ ಬರುವಾಗ ಈ BJP ಬಳಸುವ ಒಂದು ಪ್ರಮುಖ ಪದ ಅಂತ ಹೇಳಿದ್ರೆ ಅದು ಡಬಲ್ ಎಂಜಿನ್ ಸರ್ಕಾರ. ಈ ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರ ಇದ್ದರೆ ಅಂದರೆ ಅಭಿವೃದ್ಧಿ ಹೆಚ್ಚಾಗ್ತದೆ ರಾಜ್ಯಗಳಿಗೆ ಅಂತ BJP ಹೇಳ್ಕೊಂಡು ಬಂದಿದೆ. ಇದನ್ನು ಇತರ ರಾಜಕೀಯ ಪಕ್ಷಗಳು ಕೂಡ ಬಳಸಿದವೆ. ಆದರೆ ಸದ್ಯ 2014 ಕೇಂದ್ರದಲ್ಲಿ BJP ಸರ್ಕಾರ ಇರೋದ್ರಿಂದ ಅವು ರಾಜ್ಯಗಳಿಗೆ ಹೋಗಿ ಡಬಲ್ ಎಂಜಿನ್ ಸರ್ಕಾರ ಬೇಕು, ಡಬಲ್ ಎಂಜಿನ್ ಸರ್ಕಾರ ಬೇಕು ಅಂತ ಅವು ಜಪ ಮಾಡ್ತವೆ. ವಾಸ್ತವವಾಗಿ ಡಬಲ್ ಎಂಜಿನ್ ಸರ್ಕಾರ ಎಂಬುದು ನಿಜಕ್ಕೂ ಒಂದು ರಾಜ್ಯದ ಅಭಿವೃದ್ಧಿ ಮಾಡ್ತದ, ಇದಕ್ಕೆ ಯಾವುದಾದ್ರೂ ಪುರಾವೆ ಇದೆಯಾ, ಹೀಗೆ ಅನೇಕ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳಬಹುದು. ಒಂದು ಪಕ್ಷ ಗೆದ್ದ ಮೇಲೆ, ಸರ್ಕಾರ ರಚನೆ ಆದ ಮೇಲೆ ಅದು ಯಾವುದೇ ರಾಜಕೀಯ ಪಕ್ಷವನ್ನು ಅದು ಪ್ರತಿನಿಧಿಸುವುದಿಲ್ಲ, ಅದು ಜನರನ್ನು ಪ್ರತಿನಿಧಿಸ್ತದೆ. ಇದೊಂದು ಸಾಮಾನ್ಯ ಅರಿವು. ಆದರೆ ಇದು ಎಷ್ಟರ ಮಟ್ಟಿಗೆ ಸಾಕಾರ ಆಗ್ತದೆ ಅನ್ನೋದು ಬೇರೆ ಪ್ರಶ್ನೆ. ಒಂದು ಐಡಿಯಲ್ ವರ್ಲ್ಡ್ನಲ್ಲಿ ರಾಜ್ಯಗಳು ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡ್ತವೆ. ಈ ಸರ್ಕಾರ ರಾಜ್ಯ ಮಟ್ಟದಲ್ಲಿ ನೀತಿ ಕಾನೂನು ಯೋಜನೆಗಳನ್ನು ರೂಪಿಸ್ತದೆ. ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಮಾಡ್ತದೆ. ಈ ಅಗತ್ಯ ಬಿದ್ದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ಸಂವಹನ ನಡೀತದೆ. ಈ ಡಬಲ್ ಎಂಜಿನ್ ಸರ್ಕಾರ ಏನು ಮಾಡ್ತದೆ ಅಂದರೆ, ಈ ಸಮತೋಲನ ಇದೆಯಲ್ಲ ರಾಜ್ಯ ಮತ್ತು ಕೇಂದ್ರಗಳ ನಡುವೆ, ಅದನ್ನು ಭ್ರಷ್ಟಗೊಳಿಸ್ತದೆ. ಈ ಸಮತೋಲನವೇ ಪ್ರಜಾಪ್ರಭುತ್ವದ ದೊಡ್ಡ ಶಕ್ತಿ. ಒಂದು ವೇಳೆ BJP ಕೇಂದ್ರದಲ್ಲಿ ಮತ್ತು ರಾಜ್ಯ ಎರಡೂ ಕಡೆ ಇದ್ದರೆ ಆ ರಾಜ್ಯಕ್ಕೆ ಏನಾದರೂ ಲಾಭ ಇದೆಯಾ? ಡಬಲ್ ಎಂಜಿನ್ ಸರ್ಕಾರ ಬಂದರೆ ರಾಜ್ಯದ ಜನತೆಯ ಬಾಳು ಬಂಗಾರ ಆಗತ್ತಾ? ಹೀಗಾಗಿ ಕಳೆದ 5 ಭಾರತದ ಪ್ರತಿ ರಾಜ್ಯಗಳ ಪರ್ ಕ್ಯಾಪಿಟ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೋಡಬೇಕು ನಾವು. ಡಬಲ್ ಎಂಜಿನ್ ಸರ್ಕಾರ ಇರುವ ಅಂದರೆ ರಾಜ್ಯ ಮತ್ತು ಕೇಂದ್ರ ಎರಡರಲ್ಲೂ BJP ಇರುವ ಈ ರಾಜ್ಯಗಳ ಆರ್ಥಿಕತೆ, ಎಕನಾಮಿಕ್ ಔಟ್ಪುಟ್, ಪರ್ ಕ್ಯಾಪಿಟಲ್ನಲ್ಲಿ ಆಗಿರುವ ಬದಲಾವಣೆಗಳು, ಬೆಳವಣಿಗೆಗಳು ಹೆಚ್ಚು ಇದೆಯಾ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ಉತ್ತರ ಇಲ್ಲ. ಕೇಂದ್ರದಲ್ಲಿ BJP, ರಾಜ್ಯದಲ್ಲಿ ಬೇರೆ ಪಕ್ಷಗಳ ಆಡಳಿತ ಇರುವ ರಾಜ್ಯಗಳಲ್ಲಿ ಮಾತ್ರ ಅಭಿವೃದ್ಧಿ ಹೆಚ್ಚಳವಾಗಿದೆ. ಇಲ್ಲಿ 5 ಸಂಪೂರ್ಣ ಬೆಳವಣಿಗೆ, ಅಬ್ಸಲ್ಯೂಟ್ ಗ್ರೋತ್ ಪರ್ ಕ್ಯಾಪಿಟ ಮಾಹಿತಿ ಇದೆ. 2017-18 2022-23 ನಡುವಿನದ್ದು RBI ಕೊಟ್ಟಿರೋ ಮಾಹಿತಿ. ಗುಜರಾತ್, ಕೇರಳ ಮತ್ತು ಮಹಾರಾಷ್ಟ್ರದ ಡೇಟಾ ಇಲ್ಲ, ಅವು 2022-23 RBI ಡೇಟಾ ಸೋರ್ಸ್ನಲ್ಲಿ ವರದಿ ಮಾಡಿಲ್ಲ. ಈ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಸ್ಟೇಟ್ಸ್, ಇದು RBI ಕೊಟ್ಟಿರುವ ಒಂದು ಡೇಟಾ. ಇದರಲ್ಲಿ ಈ 5 ರಾಜ್ಯಗಳಲ್ಲಿ ಆಗಿರುವ ಬೆಳವಣಿಗೆಯನ್ನು ಅದು ಹೇಳುತ್ತದೆ. ಅಂದರೆ ಅಬ್ಸಲ್ಯೂಟ್ ಗ್ರೋತ್ ಪರ್ ಕ್ಯಾಪಿಟ 2017-18 2022-23 ಈ ಡೇಟಾದಲ್ಲಿ ಮೊದಲಿನ 3 ಸ್ಥಾನದಲ್ಲಿರುವ ರಾಜ್ಯಗಳಲ್ಲಿ BJP ಸರ್ಕಾರ ಆಡಳಿತದಲ್ಲಿ ಇಲ್ಲ. ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ. ಆನಂತರ ಒಡಿಶಾ, ಛತ್ತೀಸ್ಗಢ, ಅಸ್ಸಾಂ, ಹೀಗೆ ಬೇರೆ ಬೇರೆ ರಾಜ್ಯಗಳು ಬರ್ತವೆ. ಕೊನೆಯ ಸ್ಥಾನವನ್ನು ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ್ಗಳು ಪಡ್ಕೊಂಡಿವೆ. ತೆಲಂಗಾಣದ ಅಬ್ಸಲ್ಯೂಟ್ ಗ್ರೋತ್ ಪರ್ ಕ್ಯಾಪಿಟ ಹೇಗಿದೆ ಅಂದರೆ 28.52% ಇದೆ. ತಮಿಳ್ನಾಡಿನದ್ದು 25.33% ಇದೆ. ಕರ್ನಾಟಕದ್ದು 25.32% ಇದೆ. ಇದು ಉತ್ತರ ಪ್ರದೇಶದ್ದು 12.68% ಇದೆ. ಈ ಮಾಹಿತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧವನ್ನು ಬಹಿರಂಗಪಡಿಸೋದಿಲ್ಲ. ಆದರೂ ಒಂದೇ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ದರೆ ಆ ರಾಜ್ಯಗಳು ಟಾಪ್ನಲ್ಲಿ ಬರಬೇಕಾಗಿತ್ತು. ತಮಿಳ್ನಾಡು ಯಾವತ್ತೂ BJP ಅಧಿಕಾರಕ್ಕೆ ಬರೋದಕ್ಕೆ ಬಿಟ್ಟಿಲ್ಲ, ಆದರೂ ಟಾಪ್ನಲ್ಲಿದೆ. ತೆಲಂಗಾಣದಲ್ಲಿಯೂ ಕೂಡ. ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದಿದ ರಾಜ್ಯವಾದ್ದರಿಂದ ಹೆಚ್ಚಿನ ಬೆಳವಣಿಗೆಯನ್ನು ಅದು ಸಾಧಿಸಿದೆ. ದುರಂತ ಏನಪ್ಪ ಅಂದರೆ UPಯ ಕಡೆ ನೋಡಬೇಕು ನಾವು. ಯೋಗಿ ರಾಜ್ಯ ಉತ್ತರ ಪ್ರದೇಶ ಹೇಗಿದೆ ಅಂತ ನಾವು ನೋಡಬೇಕು. ಭಾರತದ ಅತ್ಯಂತ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶ ಅತ್ಯಂತ ಬಡ ರಾಜ್ಯವಾಗಿ ಉಳಿದಿದೆ. ಇಲ್ಲಿ ತಲಾ ನಿವ್ವಳ ದೇಶೀಯ ಉತ್ಪನ್ನ ಅಂದರೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅದು ಕೇವಲ 47,066 ರೂಪಾಯಿ. ಈ ತೆಲಂಗಾಣದ ಸರಾಸರಿ ನಾಗರಿಕರು ಉತ್ತರ ಪ್ರದೇಶದ ಸರಾಸರಿ ನಾಗರಿಕರಿಗಿಂತ 3.5 ಶ್ರೀಮಂತರಾಗಿದ್ದಾರೆ. 2017-18 ಮತ್ತು 2022-23 ನಡುವಿನ 5 ಅವಧಿಯಲ್ಲಿ ಉತ್ತರ ಪ್ರದೇಶವನ್ನು ಹೋಲಿಸಿದರೆ 2 ಹೆಚ್ಚು ಶ್ರೀಮಂತರು ತೆಲಂಗಾಣದ ಜನರು. ಉತ್ತರ ಪ್ರದೇಶದ ಬೆಳವಣಿಗೆ ಅತ್ಯಂತ ನಿಧಾನವಾಗಿದೆ. ಇಲ್ಲಿ ಇರೋದು BJP ಸರ್ಕಾರ, ನಿಮಗೆ ಗೊತ್ತೇ ಇದೆ. ಯೋಗಿ ಸರ್ಕಾರ ಇದೆ, ಡಬಲ್ ಎಂಜಿನ್ ಸರ್ಕಾರ. ಹಾಗಾದರೆ ಈ ರಾಜ್ಯ ಯಾಕೆ ಏನು ಅಭಿವೃದ್ಧಿ ಹೊಂದುತ್ತಿಲ್ಲ, ಇದರ ಗ್ರೋತ್ ಯಾಕೆ ಸ್ಲೋ ಆಗಿದೆ? ಅತ್ಯಂತ ಕಡಿಮೆ ಪರ್ ಕ್ಯಾಪಿಟ GSDP ಹೊಂದಿರುವ UP ಸಬ್ ಸಹರನ್ ಆಫ್ರಿಕಾದ ಅನೇಕ ದೇಶಗಳಿಗಿಂತ ಹೆಚ್ಚಿನ ಬಡತನವನ್ನು ಅನುಭವಿಸ್ತಾ ಇದೆ. ಹಾಗಾಗಿ ರಾಜ್ಯದಲ್ಲೂ BJP, ಕೇಂದ್ರದಲ್ಲೂ BJP ಎಂಬುದು ಅಪ್ಪಟ ಸುಳ್ಳು, ನಂಬದಿರಿ.